ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಕೊಬ್ಬರಿ ಬೆಲೆ ಕುಸಿತದಿಂದ ಕಂಗಾಲಾಗಿದ್ದ ಅನ್ನದಾತನ ಬೆನ್ನೆಲುಬಿಗೆ ನಿಂತ ಕೆಟಿ ಶಾಂತಕುಮಾರ್ ತಿಪಟೂರಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ತಿಪಟೂರಿನಲ್ಲಿ ಎಚ್ಚರಿಕೆ ನೀಡಿದರು. ಕೊಬ್ಬರಿ ಬೆಲೆ ಕುಸಿತದಿಂದ ಕಂಗಾಲಾದ ಕಲ್ಪತರು ನಾಡು ತಿಪಟೂರಿನ ರೈತರು. ಎಪಿಎಂಸಿಗೆ ಬೀಗ ಹಾಕಿ ಕಾಂಗ್ರೆಸ್ ಮುಖಂಡ ಕೆಟಿ ಶಾಂತಕುಮಾರ್ ಪ್ರತಿಭಟನೆ. ಕಲ್ಪತರು ನಾಡಿನ ರೈತರ ಜೀವನಾಡಿಯಾಗಿರುವ ಕೊಬ್ಬರಿ ಬೆಲೆ ಭಾರಿ ಕುಸಿತ ಕಂಡಿದ್ದು ಅವೈಜ್ಞಾನಿಕ ಬೆಲೆ ನಿಗದಿ ಮಾಡಲಾಗಿದೆ. ಸದ್ಯ ಕೊಬ್ಬರಿಗೆ ಈಗ ಸುಮಾರು 11,500 ರೈತನ ಕೈ ಸೇರುತ್ತಿದೆ. ಇದರಿಂದಾಗಿ ರೈತನ ಖರ್ಚು ಜಾಸ್ತಿ ಇದ್ದು ರೈತನ ಕೈಗೆ ಕನಿಷ್ಠ ಹಣವು ಸಿಗದಂತಾಗಿದೆ. ಕೂಡಲೇ ಸರ್ಕಾರ ಎಚ್ಚೆತ್ತು 15,000 ನಿಗದಿ ಮಾಡಿ ರೈತನಿಗೆ ನೆಮ್ಮದಿ ಕೊಡದಿದ್ದರೆ ಸದ್ಯದಲ್ಲೇ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ಕೆಟಿ ಶಾಂತಕುಮಾರ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇವತ್ತು ನಮ್ಮ ತಾಲೂಕಿನ ರೈತರುಗಳಿಗೆಲ್ಲ ಒಂದು ಆತಂಕ ಇದೆ. ಇವತ್ತು ಬಹುಶಃ ಇವತ್ತು 15,000 ರೂಪಾಯಿಂದ 17,000 ರೂಪಾಯಿಂದ 11,000 ಬಂದಿದೆ. ಇದು ಮುಂದೆ ಇದೇ ತರ ಹೋದ್ರೆ ನಮ್ಮ ರೈತರ ಬಾಳ ಹೆಂಗೆ, ರೈತರ ಜೀವನ ಹೆಂಗೆ, ರೈತರ ಎಲ್ಲ ನಡೆ ಹೆಂಗೆ, ರೈತರ ಎಲ್ಲದರಲ್ಲೂ ತುಂಬ ಆತಂಕದ ಸ್ಥಿತಿಯಲ್ಲಿದ್ದಾರೆ ಇವತ್ತು. ಹಾಗಾಗಿ ಅವರ ಪರವಾಗಿ ಇವತ್ತು ನಾವು ಯಾವುದೇ ಹೋರಾಟ ಮಾಡಿದ್ರು, ನಾವು ಶಾಂತಕುಮಾರ್ ರೈತರ ಪರವಾಗಿದ್ದೀನಿ. ಇವತ್ತು ಪ್ರತಿಯೊಂದು ಹಂತದಲ್ಲೂ ಎಲ್ಲಿ ರೈತ ಸಂಕಷ್ಟದಲ್ಲಿರ್ತಾನೆ ಅವರ ಪರವಾಗಿ ನಾನು ಯಾವಾಗಲೂ ನಿಂತಿದ್ದೀನಿ. ಇವತ್ತಲ್ಲ, ನಾನು ಯಾವಾಗ ರೈತ ಸಂಕಷ್ಟದಲ್ಲಿ ಕುಡಿಯೋ ನೀರು ಬರಗಾಲ ಇತ್ತು ಅವತ್ತಿನ ಸಂದರ್ಭದಲ್ಲಿ ನಾನು ರೈತರ ಪರವಾಗಿದ್ದೀನಿ. ನೀರಾವರಿಗಾಗಿ ಹೋರಾಟ ಮಾಡಿದ್ದೀನಿ, ರೈತರ ಜೀವನಕ್ಕಾಗಿ ಹೋರಾಟ ಮಾಡಿದ್ದೀನಿ. ಇದು ರೈತರ ಜೀವನದ ಕ್ವಶನ್, ಇದು ರೈತರ ಉಳಿವಿನ ಕ್ವಶನ್. ಹಾಗಾಗಿ ರೈತರ ಪರವಾಗಿ ಇವತ್ತು ಕಾಳಜಿ ಇಲ್ಲದ ಅಧಿಕಾರಿಗಳ ವಿರುದ್ಧ, ರೈತರ ಪರವಾಗಿ ಎಪಿಎಂಸಿ ಅಧಿಕಾರಿಗಳ ನಿರ್ಲಕ್ಷಣೆ ಧೋರಣೆ ವಿರುದ್ಧ, ನಮ್ಮ ತಾಲೂಕಿನ ಶಾಸಕರು ಮತ್ತು ಸಚಿವರ ನಿರ್ಲಕ್ಷಣೆ ಧೋರಣೆ ವಿರುದ್ಧ, ನಮ್ಮ ಇವತ್ತು ಅಧಿಕಾರಿಗಳು ಏನೆಲ್ಲ ಇವತ್ತು ಬಂಡವಾಳಶಾಹಿಗಳನ್ನ ಶ್ರೀಮಂತರ ಮಾಡ್ತಾ ಇದಾರಲ್ಲ, ಅದರ ವಿರುದ್ಧ ಹೋರಾಟ, ರೈತರ ಪರವಾಗಿ ಹೋರಾಟ. ಇವತ್ತು ನಾವು 15,000 ರೂಪಾಯಿ ಬೆಲೆ ನಿಗದಿ ಮಾಡಬೇಕು. ವೈಜ್ಞಾನಿಕವಾಗಿ ನೀವು ನಿಗದಿ ಮಾಡಿ ಸರ್ಕಾರದ ಪರವಾಗಿ ನೀವು ಘೋಷಣೆ ಮಾಡಬೇಕು, ಅಲ್ಲಿವರೆಗೆ ಹೋರಾಟ. ಇನ್ನು ಇದೇ ಸಂದರ್ಭದಲ್ಲಿ ರೈತರು ಮಾತನಾಡಿ, ಸರ್ಕಾರದ ಯಾವೊಬ್ಬ ಅಧಿಕಾರಿಗಳಾಗಲಿ ತಿಪಟೂರಿನ ಶಾಸಕರಾಗಲಿ ನಮಗೆ ಸ್ಪಂದಿಸುತ್ತಿಲ್ಲ. ಶಾಸಕರು ಸಚಿವರಾದರೂ ಅವರ ಖಾತೆಯನ್ನೇ ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ. ಇನ್ನು ರೈತರ ಕಷ್ಟವನ್ನ ಕೇಳೋಕೆ ಸಾಧ್ಯವೇ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ನಾವೆಲ್ಲ ನೋಡಿದ್ದೀವಿ, ತಾಲೂಕಲ್ಲಿ ಶಾಸಕರು ಮತ್ತು ಇವತ್ತು ಸಚಿವರು ಒಂದೇ ಒಂದು ಧೋರಣೆ, ಇವತ್ತು ಸಾಮರಸ್ಯನ ಹಾಳು ಮಾಡಿ ಹೇಳಿಕೆಗಳು ಕೊಡೋದು ಬಿಟ್ಟರೆ, ಇವತ್ತು ಜನಗಳಿಗಾಗಿ ಇವತ್ತು ನೂರಾರು ಶಾಲೆಗಳೆಲ್ಲ ಇವತ್ತು ಮಳೆ ಬಂದರೆ ಸೋರ್ತಾ ಇದ್ದಾವೆ, ಅದ್ರ ಬಗ್ಗೆ ಏನಾದರೂ ಮಾಡಿದಾರಾ? ಶಿಕ್ಷಣ ಕ್ರಾಂತಿ ಮಾಡ್ಬೋದಾಗಿತ್ತು, ಇವತ್ತು ಮಾಡಿದಾರಾ? ಯಾವುದೂ ಮಾಡಿಲ್ಲ. ಇವತ್ತು ತಾಲೂಕಿನ ರೈತರ ಪರವಾಗಿ ತುಮಕೂರು ಜಿಲ್ಲೆ ತಿಪಟೂರಿನ ಜಿಲ್ಲೆ ಮಾಡಬೇಕು, ರೈತರುಗಳಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ದು, ನಾವು ಅದ್ರ ಬಗ್ಗೆ ಧ್ವನಿ ಎತ್ತಿದ್ರ, ಅದ್ರ ಬಗ್ಗೆ ವಿಧಾನಸೌಧದಲ್ಲಿ ಮಾತಾಡಿದ್ರ, ಕೆಡಿಪಿ ಸಭೆಗೆ ಹೋಗಲಿಲ್ಲ, ರೈತರ ಬಗ್ಗೆ ಮಾತಾಡಲ್ಲ ಅಂದರೆ ಇನ್ನು ಯಾವ ಇಚ್ಛಾಶಕ್ತಿ ಇರುತ್ತೆ? ಅವರ ಒಂದೇ ಒಂದು ನಡತೆ, ಅವರ ಒಂದು ಸಾಮರಸ್ಯ ಹಾಳು ಮಾಡಿಕೊಂಡು ಅವರ ಒಂದು ಅಧಿಕಾರನ ಮುನ್ನಡೆಗೆ ತರಬೇಕು ಅನ್ನೋದು ಅದು ಅಷ್ಟೇ ಆಸೆ. ರೈತರ ಬಗ್ಗೆ ಕಾಳಜಿ ಇಲ್ಲ, ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಇವತ್ತು ನಮ್ಮ ರೈತರಿಗೆ ನ್ಯಾಯ ದೊರಸ್ಕೊಡ್ಲಿಲ್ಲ ಅಂದರೆ, ನಮ್ಮ ರೈತರಿಗೆ 15,000 ರೂಪಾಯಿ ನಿಗದಿ ಆಗಲಿಲ್ಲ ಅಂದರೆ, ವೈಜ್ಞಾನಿಕವಾಗಿ ಏನೆಲ್ಲ ಬೆಲೆ ನಿಗದಿ ಮಾಡಬೇಕು ಅದನ್ನು ನಿಗದಿ ಮಾಡಲಿಲ್ಲ ಅಂದರೆ, ಇವತ್ತು ಈ ಮಟ್ಟದ ಹೋರಾಟ ಇಟ್ಕೊಂಡಿದ್ದೀವಿ. ಬಹುಶಃ ಮುಂದೆ ನಾವು ವಿಧಾನಸೌಧನ ಮುತ್ತಿಗೆ ಹಾಕೋ ಒಂದು ಹೋರಾಟಕ್ಕೂ ಹೋಗ್ತೀವಿ. ರೈತರ ಪರವಾಗಿ ಯಾವುದೇ ಹಂತದ ಹೋರಾಟಕ್ಕೂ ನಾವು ಸದಾ ಸಿದ್ಧವಿರ್ತೀವಿ. ಅಧಿಕಾರಿಗಳು ಇನ್ನೂ ಬ್ರದಿ ಭೇಟಿ ಕೊಟ್ಟಿಲ್ಲ, ನಾವು ಈಗಾಗಲೇ ಮನವಿ ಕೊಟ್ಟಿದ್ದೀವಿ. ನಿನ್ನೆ ನಾವು ಈ ಥರ ಒಂದು ಪ್ರತಿಭಟನೆ ಇಟ್ಕೊಂತೀವಿ ಅಂತ, ಬಹುಶಃ ಇದುವರೆಗೂ ಬಂದಿಲ್ಲ. ನೋಡೋಣ, ಇನ್ನೂ ನಾವು ಕಾರ್ಯಕ್ರಮ ಇನ್ನೂ ನಮ್ಮ ಪ್ರತಿಭಟನೆ ಇನ್ನೂ ಮುಂದುವರಿಯುತ್ತೆ. ಇಲ್ಲಿವರೆಗೆ ನಾವು ಇನ್ನೂ ನಮ್ಮ ಸಮಾಲೋಚನೆ ಮಾಡಿ ಇನ್ನೂ ಮುಂದುವರಿಸ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ಎಪಿಎಂಸಿಗೆ ಬೀಗ ಹಾಕಿ ತಿಪಟೂರಿನ ತಹಶೀಲ್ದಾರ್ ಸ್ಥಳಕ್ಕೆ ಬರುವಂತೆ ರೈತರು ಆಗ್ರಹಿಸಿದರು. ಜಿಲ್ಲಾಧಿಕಾರಿಗಳಿಗೆ ನಾವು ತಾವೇನು ಕೊಟ್ಟಿದ್ರಿ ಮನವಿ ಸಮೇತ ಅವ್ರಿಗೆ ಕಳಿಸ್ಕೊಟ್ಟಿದ್ವಿ. ಅದಕ್ಕೆ ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಪಂದಿಸಿ ಅವರು ಆಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ಆ ಪತ್ರದ ಕಾಪಿನ ನಾನು ತಗೊಂಡು ಫಾಲೋಅಪ್ ಮಾಡಿದ್ವಿ ಸರ್. ರೈತರು ಮಳೆಯಲ್ಲೇ ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ಗೊತ್ತಿದ್ದರೂ ತಹಶೀಲ್ದಾರ್ ಮೊಂಡತನ ಪ್ರದರ್ಶಿಸಿದ್ದಕ್ಕೆ ರೈತರು ಫುಲ್ ಕ್ಲಾಸ್ ತೆಗೆದುಕೊಂಡರು. ಕೊಬ್ಬರಿ ಬೆಲೆ ಕುಸಿತದಿಂದಾಗಿ ಕಲ್ಪತರು ನಾಡಿನ ರೈತರು ಕಂಗಾಲಾಗಿರುವುದು ಅಕ್ಷರಶಃ ಸತ್ಯ. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಗಜೇಂದ್ರ ಅಮೋಕ್, ಟಿವಿ ತುಮಕೂರು. ಗುಜರಾತ್ ಚುನಾವಣೆ ಫಲಿತಾಂಶದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಗಂಟು ಮೂಟೆ ಕಟ್ಟುವ ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಬಂದಿದೆ ಎಂದು ಸಚಿವ ಆರ್ ಅಶೋಕ್ ತುಮಕೂರಿನಲ್ಲಿ ತಿಳಿಸಿದರು. ತುಮಕೂರಿನಲ್ಲಿ ಆಯೋಜಿಸಿದ್ದ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ನಂತರ ಮಾತನಾಡಿದ ಅವರು,
ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಟೀಕೆ ಮಾಡುತ್ತಿದ್ದು ಟೀಕೆಯನ್ನ ಸಹ ಇಬ್ಬರು ನಾಯಕರು ವ್ಯತಿರಿಕ್ತವಾಗಿ ಹೇಳುತ್ತಿದ್ದು ಇದು ನಮ್ಮ ಸರ್ಕಾರ ಮೀಸಲಾತಿ ಹೆಚ್ಚಳ ಮಾಡಿದ್ದು ಬಹಳ ಸಮಸ್ಯೆ ಆಗಿದೆ ಅದರ ಜೊತೆಯಲ್ಲಿ ಕೆಂಪೇಗೌಡರ ಪುತ್ಥಳಿ ಅನಾವರಣ ಮಾಡಿರುವುದು ಸಹ ಹೊಟ್ಟೆಉರಿ ಶುರುವಾಗಿದೆ ಎಂದ ಅವರು ಅವರಿಗೆ ಈಗಾಗಲೇ ತಿಳಿದಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಿಲ್ಲ ಎಂದರು ಸಿದ್ದರಾಮಯ್ಯನವರ ಒಂದು ಕಡೆ ಡಿ ಕೆ ಶಿವಕುಮಾರ್ ಒಂದು ಕಡೆ ವಿರುದ್ಧ ವಿರುದ್ಧ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಅವರದೇ ತೊಂದರೆಯಲ್ಲಿ ಅವರು ಇದ್ದಾರೆ ಅದರಿಂದ ನಮ್ಮ ಈಗ ನಾವು ಮಾಡಿರುವಂಥ ಮೀಸಲಾತಿ ಏನಿದೆ ಎಸ್ ಟಿಗೆ ಎಸ್ ಸಿಗೆ ಮೀಸಲಾತಿಯನ್ನು ಜಾಸ್ತಿ ಮಾಡಿದ್ದೀರಿ ಅದು ಭಾಳ ಅವರಿಗೆ ಸಮಸ್ಯೆ ಆಗಿದೆ ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ಏರ್ಪೋರ್ಟಲ್ಲಿ ನಿರ್ಮಾಣ ಮಾಡಿದ್ಮೇಲೆ ಇನ್ನಷ್ಟು ಅವರಿಗೆ ಹೊಟ್ಟೆ ಉರಿ ಶುರುವಾಗಿದೆ ಅದರಿಂದ ಮುಂದೆ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬರಲ್ಲ ಅನ್ನೋದು ಗೊತ್ತಾಗಿದೆ ಗುಜರಾತ್ ಎಲೆಕ್ಷನ್ ಆದಮೇಲೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗಂಟು ಮೂಟೆ ಕಟ್ಕೊಂಡು ಹೋಗೋ ಸ್ಥಿತಿಗೆ ಬಂದಿದೆ ಅದರಿಂದ ಅವರು ಯಾವ್ದು ಉಚಿತವಾಗಿ ಕೊಟ್ಟಿದ್ದಾರೆ ಯಾವ್ದು ಹೇಳಿ ಟಿಪ್ಪು ಭಾಗ್ಯ ಕೊಟ್ಟಿದ್ದಾರೆ ಟಿಪ್ಪು ಜಯಂತಿ ಮಾಡಿದ್ದಾರೆ ಅದರಿಂದ ಟಿಪ್ಪು ಜಯಂತಿ ಆದಾಗ ಕೊಲೆಗಳಾಯಿತು ಇದು ಅವ್ರ ಭಾಗ್ಯನ ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಮೇಲೆ ಇದ್ದಂಥ ಸುಮಾರು 1500 ಜನ ಇನ್ನು ಗುಜರಾತ್ ಚುನಾವಣೆಯ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಗಂಟು ಮೂಟೆ ಕಟ್ಟುವ ಪರಿಸ್ಥಿತಿಗೆ ಬಂದಿದ್ದು ಇನ್ನು ಅವರು ರಾಜ್ಯಕ್ಕೆ ಯಾವ ಕೊಡುಗೆ ನೀಡಿದ್ದಾರೆ ಇನ್ನು ಅವರ ಅವಧಿಯಲ್ಲಿ ಟಿಪ್ಪು ಭಾಗ್ಯ ನೀಡಿದ್ದು ಇನ್ನು ಟಿಪ್ಪು ಜಯಂತಿ ಆಚರಣೆಯ ವೇಳೆ ಕೊಲೆಗಳು ಆಗಿದ್ದು ಅವರ ಭಾಗ್ಯ ಎಂದು ವಿರೋಧ ಪಕ್ಷಕ್ಕೆ ನೇರವಾಗಿ ಮಾತನಾಡಿದರು ಹಾಗಾಗಿ ಕಾಂಗ್ರೆಸ್ ನಾಯಕರು ಆರೋಪಕ್ಕೆ ಪ್ರತಿಕ್ರಿಯೆ ನೀಡಲು ಸಾಧ್ಯವಿಲ್ಲ ಇನ್ನು ಅವರ ಆಡಳಿತಾವಧಿಯಲ್ಲಿ ಏನೆಲ್ಲಾ ನಡೆದಿದೆ ಎಂದು ರಾಜ್ಯದ ಮತ್ತು ರಾಷ್ಟ್ರದ ಜನತೆಗೆ ಗೊತ್ತಿದೆ ಎಂದರು ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಬಡ ಜನರ ತುರ್ತು ಸೇವೆಗಾಗಿ ಸರ್ಕಾರ ನೀಡಿರುವ ತುರ್ತು ವಾಹನದ ನಿರ್ವಹಣೆ ವಿಫಲವಾಗಿದೆ ಆರೋಗ್ಯ ಸಚಿವರು ತಕ್ಷಣ ತುರ್ತು ವಾಹನದ ಅವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ನಡೆಸಬೇಕಿದೆ ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶದ ಬಡ ಜನರ ಆರೋಗ್ಯಕ್ಕೆ ತಕ್ಷಣ ರಕ್ಷಣೆ ನೀಡಬೇಕಿದೆ ಎಂದು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಆಗ್ರಹ ಮಾಡಿದರು ಕೋಟಗೆರೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶನಿವಾರ ಚಿರತೆ ದಾಳಿಗೆ ಒಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವ ವಯೋವೃದ್ಧ ರೈತ ಮತ್ತು ಇಬ್ಬರು ಮಕ್ಕಳ ಆರೋಗ್ಯ ವಿಚಾರಿಸಿದ ನಂತರ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ನಂತರ ಚರ್ಚಿಸಿ ಮಾತನಾಡಿದರು ಕೋಟಗೆರೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತುರ್ತು ವಾಹನ ತೋವಿನಕೆರೆ ಮತ್ತು ಕೋಳಾಲದಲ್ಲಿ ತಲಾ ಒಂದು ತುರ್ತು ವಾಹನದ ಸೌಲಭ್ಯವಿದೆ ಆರೋಗ್ಯ ಸಚಿವರು ತಕ್ಷಣ ತುರ್ತು ಸೇವೆಯ ಬಗ್ಗೆ ಮಾಹಿತಿ ಪಡೆದು ಕ್ರಮ ಕೈಗೊಳ್ಳಬೇಕಿದೆ ಎಂದು ಒತ್ತಾಯ ಮಾಡಿದರು ಆಂಬ್ಯುಲೆನ್ಸ್ ಅಲ್ಲಿ ಆ ಸ್ಥಳಕ್ಕೆ ತಲುಪಲಿಲ್ಲ ಅಂದರೆ ಇದರ ಅರ್ಥ ಎಲ್ಲೋ ಒಂದು ಕಡೆ ಈ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಸರಿಯಾಗಿ ನಡೀತಾ ಇಲ್ಲ ಈಗ ಮತ್ತೆ ಕೆಲವರು ಹೇಳ್ತಾ ಇದ್ರು ಈಗ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಎಲ್ಲಿ ಬರಬೇಕು ಇರುಕ್ಸಂದ್ರೆ ಅಕ್ಕ ಎಲ್ಲಿ ಬರಬೇಕು ಹೇಗೆ ಬರಬೇಕು ಅವ್ರಿಗೆ ಅಡ್ರೆಸ್ಸು ಗೊತ್ತಿರೋದಿಲ್ಲ ಅವ್ರಿಗೆ ಯಾವ ರೂಟ್ ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಈ 108 ಆ್ಯಂಬುಲೆನ್ಸ್ ಏನಿದೆ ಅದು ವಿಫಲ ಆಗಿದೆ ನಮ್ಮ ಜನಗಳಿಗೆ ಏನು ಸರ್ವಿಸನ್ನು ಕೊಡಬೇಕಾಗಿತ್ತು ಆ ಸರ್ವಿಸ್ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಮತ್ತು ಏನು ಈ 108 ವ್ಯವಸ್ಥೆ ಇದೆ ಅದನ್ನು ಸರಿಪಡಿಸ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಟಿ ಎಚ್ ಓ ಅವ್ರ ಜೊತೆ ಕೂಡ ಈಗಾಗಲೇ ನಾನು ಮಾತಾಡಿದೆ ಅವರು ಕೂಡ ಹೇಳ್ತಾ ಇದ್ದರು ನಾನು ಕೂಡ ತಕ್ಷಣದಿಂದಲೇ ಮಾತಾಡ್ತೀನಿ ಅಂತ ಈಗ ನಮಗೆ 108ನ ಉದ್ದೇಶ ಭಾಳ ಸ್ಪಷ್ಟವಾಗಿ ನಮ್ಮ ಜನಗಳಿಗೆ ಸಹಾಯ ಆಗಬೇಕು ಅವ್ರು ಯಾವುದೋ ಒಂದು ಆಕ್ಸಿಡೆಂಟ್ ಆಯಿತು ತಕ್ಷಣದಿಂದ 5 ನಿಮಿಷ 10 ನಿಮಿಷದಲ್ಲಿ ಅಲ್ಲಿ ರೀಚ್ ಆಗಬೇಕು ಅಂತ ಹೇಳಿ ಹೀಗೆ ಹೇಳ್ತಾ ಇದ್ರು ಹೊಳವನಹಳ್ಳಿಯಲ್ಲಿ ಒಂದು 108 ಇದೆ ಕೋಟಗೆರೆ ಟೌನಲ್ಲಿದೆ ಕೋಳಾಲದಲ್ಲಿದೆ ತೋವಿನಕೆರೆಯಲ್ಲಿದೆ ಎಲ್ಲ ಭಾಗದಲ್ಲೂ ಇದೆ ಆದರೆ ಅದು ಜನಗಳಿಗೆ ಅವರ ಕಷ್ಟದಲ್ಲಿ ಅವ್ರಿಗೆ ಆ್ಯಂಬುಲೆನ್ಸ್ ತಲುಪ್ತಾ ಇಲ್ಲ 108 ಹಾಗಾಗಿ ನಾನು ನಮ್ಮ ಆರೋಗ್ಯ ಸಚಿವರನ್ನು ಕೂಡ ಒತ್ತಾಯ ಮಾಡ್ತೇನೆ ದಯವಿಟ್ಟು ತಾವು ಇದ್ರ ಬಗ್ಗೆ ನಿಗಾ ವಹಿಸಬೇಕು ಮತ್ತು ಏನು ಯಾವ ಉದ್ದೇಶದಿಂದ ಈ 108ನ್ನು ನಮ್ಮ ಹೋಬಳಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿದೆ ಕೋಟಗೆರೆ ಪಟ್ಟಣದಲ್ಲಿದೆ
ಅದು ಸಮರ್ಪಕವಾಗಿ ನಮ್ಮ ಜನಗಳ ಕಷ್ಟಕ್ಕೆ ತಲುಪ್ತಾ ಇಲ್ಲ. ಅಪಘಾತ ಆದಾಗ ತುರ್ತು ವಾಹನ ಬರೋದಿಲ್ಲ, ಗರ್ಭಿಣಿಯರ ಹೆರಿಗೆಯ ವೇಳೆಯಲ್ಲಿ ಸಹಾಯಕ್ಕೆ ತುರ್ತು ವಾಹನ ಸಿಗೋದಿಲ್ಲ, ಈಗ ಚಿರತೆ ದಾಳಿ ಆದಾಗಲೂ ತುರ್ತು ವಾಹನ ಸಿಗದೆ ಖಾಸಗಿ ವಾಹನದಲ್ಲಿ ರೈತರು ಮತ್ತು ಮಕ್ಕಳನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ. ರಾಜ್ಯ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆಯ ಮೌನವು ಹತ್ತಾರು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಆರೋಪ ಮಾಡಿದರು. ಪುಟ್ಟ ಮಕ್ಕಳು ಮತ್ತೆ ವಯಸ್ಸಾದವರು ಮತ್ತೆ ಇನ್ನೊಬ್ಬರ ವ್ಯಕ್ತಿಯ ಮೇಲೆ ಭಾಳ ಒಂದು ಕೆಟ್ಟ ರೀತಿಯಲ್ಲಿ ಅವರೆಲ್ಲರಿಗೂ ಕೂಡ ನೋವಾಗಿದೆ. ಮತ್ತೆ ಅವರಿಗೆ ಗಂಭೀರವಾಗಿರ್ತಕ್ಕಂಥ ಗಾಯಗಳಾಗಿದೆ ಚಿರತೆ ದಾಳಿಯಿಂದ. ಆದರೆ ಇಲ್ಲಿ ನಾನು ಆಸ್ಪತ್ರೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಾನು ವೈದ್ಯಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಏನು ಚಿರತೆ ದಾಳಿಗೊಳಗಾದ ಕುಟುಂಬಸ್ಥರ ಜೊತೆಯಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದದ್ದೇನೆಂದರೆ ಇಲ್ಲಿ ಏನು ಆ್ಯಂಬುಲೆನ್ಸ್ನ ವ್ಯವಸ್ಥೆ ಏನಿದೆ ಅದು ಅವ್ಯವಸ್ಥೆಯ ಅಗರ ಆಗಿ ಕೂತಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಏನು ನಮ್ಮ ಜನಗಳು ಆ್ಯಂಬುಲೆನ್ಸ್ಗಾಗಿ 108ಗೆ ಅವ್ರು ಫೋನನ್ನು ಮಾಡಿದಂಥ ಸಂದರ್ಭದಲ್ಲಿ ಸಕಾಲದಲ್ಲಿ ಯಾವತ್ತೂ ಆ್ಯಂಬುಲೆನ್ಸ್ ಬಂದಿದ್ದನ್ನು ಬಹುಶಃ ನಮ್ಮ ಜನಗಳು ಯಾರೂ ಹೇಳಲಿಕ್ಕೆ ಸಿದ್ಧರಿಲ್ಲ. ಇವತ್ತು ಕೂಡ ಅಲ್ಲಿ ಚಿರತೆ ದಾಳಿ ಆದ ನಂತರದಲ್ಲಿ ಆ್ಯಂಬುಲೆನ್ಸ್ಗಾಗಿ 108ಗೆ ಫೋನ್ ಮಾಡಿದ್ರೆ ಅವರು ಫೋನ್ ರಿಸೀವೇ ಮಾಡಲಿಲ್ಲ ಅನಿಸುತ್ತೆ. ರಿಸೀವ್ ಮಾಡಿದ್ರು ಆದರೆ 10 ನಿಮಿಷ ಕಾಯಿರಿ 20 ನಿಮಿಷ ಕಾಯಿರಿ ಅನ್ನೋ ಅಷ್ಟರಲ್ಲಿ ಅವ್ರು ಕಾದು ಕಾದು ಕೊನೆಗೆ ಒಂದು ಪ್ರೈವೇಟ್ ಕಾರಲ್ಲಿ ಇಲ್ಲಿ ಆಸ್ಪತ್ರೆಗೆ ಬಂದರು. ಇಲ್ಲಿ ಬಂದ ನಂತರದಲ್ಲಿ ನೋಡಿದ್ರೆ 108 ವೆಹಿಕಲ್ ಇಲ್ಲೇ ನಿಂತಿದೆ ಆಸ್ಪತ್ರೆ ಆವರಣದಲ್ಲಿ. ಐಕೆ ಕಾಲೋನಿಯ ಬಳಿ ಬಸ್ ನಿಲ್ದಾಣದ ಸಮೀಪ ಶ್ರೀನಿವಾಸ್ ರಾಜು ಮೇಲೆ ಚಿರತೆ ದಾಳಿ ನಡೆಸಿದೆ. ನಂತರ ದನದ ಕೊಟ್ಟಿಗೆಯಲ್ಲಿ ಹಾಲು ಕರೆಯುತ್ತಿದ್ದ ಧನುಷ್ ಚೇತನ್ ಎಂಬುವರ ಮೇಲೆ ಚಿರತೆ ದಾಳಿ ನಡೆಸಿದೆ. ಇನ್ನು ಸ್ಥಳಕ್ಕೆ ತಹಶೀಲ್ದಾರ್ ನಾಹಿದ, ಅರಣ್ಯ ಇಲಾಖೆಯ ಸುರೇಶ್, ಆರೋಗ್ಯ ಇಲಾಖೆಯ ಮುಖ್ಯಾಧಿಕಾರಿ ಪುಷ್ಪಲತಾ ಸೇರಿದಂತೆ ಇತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಕರ್ನಾಟಕ ರಾಜ್ಯ ವಿಧಾನಸಭೆಗೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ಪಕ್ಷಗಳ ಎಲ್ಲ ಸಮಿತಿಗಳಿಗೂ ಜೀವ ತುಂಬುವ ಕೆಲಸ ಮಾಡುತ್ತದೆ. ಅದರಂತೆ ಬಿಜೆಪಿ ನಗರ ಘಟಕದ ಸಮಿತಿಗಳ ಸಭೆ ಇಂದು ಆಯೋಜಿಸಲಾಗಿತ್ತು. ಜನರನ್ನ ಪಕ್ಷದತ್ತ ಸೆಳೆಯಲು ರೂಪಿಸಬೇಕಾಗಿರುವ ತಂತ್ರಗಾರಿಕೆಗಳ ಬಗ್ಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಚರ್ಚಿಸಿದರು. ಚಿಕ್ಕಬಳ್ಳಾಪುರ ನಗರ ಮಟ್ಟದ ಬಿಜೆಪಿ ಕಾರ್ಯಕಾರಿಣಿ ಸಭೆ ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, 3 ತಿಂಗಳಿಗೊಮ್ಮೆ ಮಂಡಳ ಹಾಗೂ ನಗರ ಘಟಕಗಳ ಸಭೆ ನಡೆಸಲಾಗುವುದು. ಕೇಂದ್ರ ಮತ್ತು ರಾಜ್ಯ ಮಟ್ಟದ ಸಮಿತಿಗಳು ಕೈಗೊಂಡಿರುವ ತೀರ್ಮಾನಗಳ ಬಗ್ಗೆ ಚರ್ಚೆ ನಡೆಸಿ ಜಾರಿ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಮುಂಬರುವ ಚುನಾವಣೆಯಲ್ಲಿ ಜನರನ್ನ ನಮ್ಮ ಪಕ್ಷದ ಗೆಲುವಿಗೆ ಹೇಗೆ ಆಕರ್ಷಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡಿದರು. ಸುಮಾರು 380ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸಂಸದರನ್ನ ಬರ್ತಕ್ಕಂಥ ಒಂದು ಮಟ್ಟಕ್ಕೆ ಬಂದಿದೆ. ಇಡೀ ವಿಶ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಸುಮಾರು 15 ಕೋಟಿ ಹೆಚ್ಚಿನ ಒಂದು ಕಾರ್ಯಪಡೆಯ ಸದಸ್ಯರಿರ್ತಕ್ಕಂಥ ಪಕ್ಷ ದೇಶದಲ್ಲಿ ಬಂದಿಲ್ಲ ಅಂತ ಹೇಳಿದರೆ ಅತಿಶಯೋಕ್ತಿಯಾಗುತ್ತದೆ. ಏನು ನಮ್ಮ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಸಂಘಟನಾತ್ಮಕ ಕೆಲಸಗಳನ್ನು ಸುಮಾರು 3 ವರ್ಷದಿಂದ 290ಕ್ಕಿಂತ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದೇವೆ ಪಕ್ಷದ ನಿರ್ದೇಶನದಂತೆ. ಅದೇ ರೀತಿಯಾಗಿ ಮುಂದಿನ ಒಂದು ಚುನಾವಣಾ ದಿನಗಳು ಬರ್ತಾ ಇರುವುದರಿಂದ ಈ ಜಿಲ್ಲೆಯಲ್ಲಿ ನಮಗೆ ಪಕ್ಷದ ವತಿಯಿಂದ ಮತ್ತೆ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮತ್ತೆ ಗ್ರಾಮಾಂತರ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಸದೃಢವಾಗಿರತಕ್ಕಂಥ ಒಂದು ಪಕ್ಷವನ್ನು ಕಟ್ಟಿ ಮುಂದಿನ ದಿನಗಳಲ್ಲಿ ಏನು 5 ಕ್ಷೇತ್ರಗಳಲ್ಲಿ ಕನಿಷ್ಠ ಪಕ್ಷ 3 ಕ್ಷೇತ್ರಗಳಲ್ಲಿ ನಮ್ಮ ನಾಯಕರ ನೇತೃತ್ವದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ನಾವು ಪಡೆಯಬೇಕು. ನಾವೆಲ್ಲರೂ ಸಹ ನಾಯಕರನ್ನು ಅನುರಾಗಿ ಕೆಲಸ ಮಾಡಿ ಪಕ್ಷ ಕೊಡ್ತಕ್ಕಂಥ ಸೂಚನೆಗಳನ್ನು ಅವರನ್ನು ಪಾಲಿಸಬೇಕು ಅಂತ ಹೇಳ್ತಾ. ಇನ್ನು ವೇದಿಕೆಯಲ್ಲಿ ಮುಖಂಡ ಬೈರೇಗೌಡ, ಸುರೇಂದ್ರಗೌಡ, ಮಹಿಳಾ ಮೋರ್ಚಾ ಮುಖಂಡರು, ನಗರ ಮತ್ತು ವಾರ್ಡ್ ಸಮಿತಿಗಳ ಮುಖಂಡರು ಭಾಗವಹಿಸಿದ್ದರು.
ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಹೂಡಿ ವಿಜಯ್ ಕುಮಾರ್ ತನ್ನ ಹೊಸ ಮನೆಗೆ ಪ್ರಧಾನಿ ಮೋದಿಯವರ ಹೆಸರನ್ನಿಟ್ಟಿದ್ದಾರೆ. ಮಾಲೂರು ನಗರದ ವೈಟ್ ಗಾರ್ಡನ್ ಬಡಾವಣೆಯಲ್ಲಿ ಐಷಾರಾಮಿ ಮನೆ ನಿರ್ಮಾಣವಾಗಿದ್ದು ಗೃಹ ಪ್ರವೇಶ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇನ್ನು ಈ ಮೂಲಕ ಹುಡಿ ವಿಜಯ್ ಕುಮಾರ್ ಮಾಲೂರು ತಾಲೂಕಿನಲ್ಲಿ ಟಿಕೆಟ್ಗಾಗಿ ಲಾಭಿ ಮುಂದುವರಿಸಿದ್ದಾರೆ. ಈಗಾಗಲೇ ಮಾಲೂರು ಬಿಜೆಪಿ ಟಿಕೆಟ್ಗಾಗಿ ಹಲವಾರು ಲಾಭಿ ನಡೆಸುತ್ತಿರುವ ವೇಳೆಯಲ್ಲಿ ಹುಡಿ ವಿಜಯ್ ಕುಮಾರ್ ಮಾಲೂರು ನಗರದಲ್ಲೇ ಮನೆ ನಿರ್ಮಾಣ ಮಾಡಿದ್ದು ಇನ್ನು ದಿನನಿತ್ಯ ಹಲವು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುನ್ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಹುಡಿ ವಿಜಯ್ ಕುಮಾರ್, ಪ್ರಧಾನಿ ಮೋದಿಯವರ ಅಭಿಮಾನಿಯಾಗಿ ನಮ್ಮ ಮನೆಗೆ ಅವರ ಹೆಸರಿಟ್ಟಿದ್ದೇನೆ. ಟಿಕೆಟ್ ಲಾಭಿಗಾಗಿ ಮನೆ ನಿರ್ಮಾಣ ಮಾಡಿಲ್ಲ. ಸ್ಥಳೀಯರಿಗೆ ದಿನನಿತ್ಯ ಸಂಪರ್ಕದಲ್ಲಿರಲು ಮನೆ ನಿರ್ಮಾಣ ಮಾಡಿರುವೆ. ಮಾಲೂರು ಬಿಜೆಪಿ ಟಿಕೆಟ್ ನನಗೆ ಸಿಗುವ ವಿಶ್ವಾಸವಿದೆ ಎಂದಿದ್ದಾರೆ. ನಮ್ಮ ಮಾಲೂರು ತಾಲೂಕಲ್ಲಿ ನಾಳೆ ನಮ್ಮ ಮನೆಯ ನೂತನ ಮನೆಯ ಗೃಹ ಪ್ರವೇಶ ಶ್ರೀ ನರೇಂದ್ರ ಮೋದಿ ಅವರ ಹೆಸರಲ್ಲಿ ನಾವು ನರೇಂದ್ರ ಮೋದಿ ಅವರ ನಿವಾಸನ ಅಂತ ಉದ್ಘಾಟನೆ ಮಾಡ್ತಾಯಿದ್ವಿ ನಾಳೆ ಗೃಹ ಪ್ರವೇಶ. ಹಾಗಾಗಿ ಪ್ರತಿಯೊಂದು ಮನೆಗೂ ಮಾಲೂರು ತಾಲೂಕಲ್ಲಿ 65,000 ಮನೆಗೂ ಇನ್ವಿಟೇಷನ್ ಕೊಟ್ಟಿದ್ದೀವಿ. ಸುಮಾರು ಒಂದು 20-25,000 ಜನ ಭಾಗವಹಿಸ್ತಾ ನಿರೀಕ್ಷೆ ಇತ್ತು. ಆದರೆ ನಾಳೆ ಮಳೆ ಬರೋದ್ರಿಂದ ಸ್ವಲ್ಪ ಜನ ಕಡಿಮೆ ಆಗ್ಬೋದು ಅಂತ ಭಾವಿಸ್ತೀನಿ. ಆದರೂ ಸಹ ಹೆಚ್ಚಾಗಿ ಜನ ಬಂದು ಆಶೀರ್ವಾದ ಮಾಡ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬರು ಮಾಲೂರು ತಾಲೂಕಿನ ಜನತೆ ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕಂತ ಈ ಮುಖಾಂತರ ವಿನಂತಿ ಮಾಡ್ಕೊತೀನಿ. ನರೇಂದ್ರ ಮೋದಿ ಅವರ ಅಭಿಮಾನಿ ನಾನು. ಆ ಉದ್ದೇಶಕ್ಕೋಸ್ಕರ ನರೇಂದ್ರ ಮೋದಿ ಅವರ ಶ್ರೀ ನರೇಂದ್ರ ಮೋದಿ ನಿವಾಸನ ಅಂತೇಳ್ಬಿಟ್ಟು ನಾವು ಹೆಸರಿಟ್ಟಿದ್ದೀವಿ. ಹಾಗಾಗಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಇಡೀ ಮಾಲೂರು ತಾಲೂಕಲ್ಲಿ 65,000 ಜನಕ್ಕೂ ಮನೆಗಳಿಗೂ ಇನ್ವಿಟೇಷನ್ ಕೊಟ್ಟಿದ್ದೀವಿ. ಹಾಗಾಗಿ ನಿರೀಕ್ಷೆ ಮೀರಿ ಜನ ನಾಳೆ ಭಾಗವಹಿಸ್ತಾ ಇದ್ದಾರೆ. ಎಲ್ರಿಗೂ ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಕೇಳ್ಕೊತೀನಿ. ಉಡುಪಿ ಮಠ ಶ್ರೀಗಳು ಬರ್ತಾಯಿದ್ದಾರೆ, ಹಾಗೆ ಚಿತ್ರದುರ್ಗ ಸ್ವಾಮೀಜಿಗಳು, ನಮ್ಮ ಮಾದೇಚನಯ್ಯ ಸ್ವಾಮೀಜಿಗಳು ಬರ್ತಾಯಿದ್ದಾರೆ, ಆನಂದ್ ಗುರುಜಿಗಳು ಬರ್ತಾಯಿದ್ದಾರೆ, ಹಾಗೆ ನಮ್ಮ ಹಲವಾರು ಸ್ವಾಮೀಜಿಗಳು ಕೂಡ ನಾಳೆ ಭಾಗವಹಿಸ್ತಾಯಿದ್ದಾರೆ. ಎಲ್ಲರೂ ಗಣ್ಯರು, ಮಂತ್ರಿಗಳು, ನಮ್ಮ ಪಕ್ಷದ ಹಿರಿಯರು, ಸಂಘದ ಪ್ರಮುಖರು ಎಲ್ಲರೂ ನಾಳೆ ಭಾಗವಹಿಸ್ತಾಯಿದ್ದಾರೆ. ನಮ್ಮ ವಿಶ್ವ ಗುರುಗಳವರು ಏನಿವತ್ತು ನಮ್ಮ ಯಡಿಯೂರಪ್ಪ ಅವರು ರಾಜ್ಯಕ್ಕೆ ಮಾದರಿ, ಅದೇ ರೀತಿ ಅವರು ನರೇಂದ್ರ ಮೋದಿ ಅವರು ಕೂಡ ಇಡೀ ದೇಶಕ್ಕೆ ಮಾದರಿ ಅಂತೇಳ್ಬಿಟ್ಟು ನಾನು ಹೇಳೋದಕ್ಕೆ ಬಯಸ್ತೀನಿ. ಹಾಗಾಗಿ ಅವರ ಒಂದು ಪ್ರೇರಣೆಯಿಂದ ನಾನು ಇವತ್ತು ನರೇಂದ್ರ ಮೋದಿ ಅವರ ಹೆಸರು ಇಟ್ಟಿರೋದ್ರಿಂದ ಇಟ್ಟಿದ್ದೀವಿ. ಕಾರ್ಯಕರ್ತರು ನಾವು, ಪಕ್ಷದ ಕಾರ್ಯಕರ್ತರು, ಪಕ್ಷದ ಸಿಪಾಯಿಗಳು ಇದ್ದಾಗೆ ನಾವು ನಾವಿವತ್ತು 4 ವರ್ಷದಿಂದ ಕೆಲಸ ಮಾಡ್ಕೊಂಬರ್ತಾ ಇದೀವೋ ಅದನ್ನು ನಿರೀಕ್ಷೆ ಆಗಲ್ಲ ಅಂತೇಳ್ಬಿಟ್ಟು ನಾನು ಭಾವಿಸ್ತೀನಿ. ಗೌರಿಬಿದನೂರು ತಾಲೂಕಿನ ಅಲಿಪುರ ವಿಎಸ್ಎಸ್ಎನ್ ಸಹಕಾರ ಸಂಘದ 2ನೇ ಅವಧಿಗೆ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಮೀರ್ ಮುಸೇರಾಜ, ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸೈಯದ್ ಮೊಹಮ್ಮದ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರೋಷನ್ ಅಬ್ಬಾಸ್ ಅವರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದರು. ಜೆಡಿಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಹೊಂದಾಣಿಕೆಯಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಇದೊಂದು ಉತ್ತಮ ಬೆಳವಣಿಗೆ. ವ್ಯವಸಾಯ ಸೇವಾ ಸಹಕಾರ ಸಂಘಗಳಿಗೆ ರೈತರು ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚು ಸಹಕಾರಿಯಾಗಲಿದೆ. ಇದಕ್ಕೆ ಸಹಕರಿಸಿದ ಎಲ್ಲಾ ನಿರ್ದೇಶಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ನಮಗೆ ಈಗ ಇರೋದು ಆಡಳಿತ ಪಕ್ಷ ಬಿಜೆಪಿ, ಅವರೇ ನಂಬಿದ್ದೆ
ಕಾಂಗ್ರೆಸ್ ಎರಡು ರಾಷ್ಟ್ರ ಪಕ್ಷಗಳು ನಮಗೆ ನೇರ ಸ್ಪರ್ಧೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷ ಸ್ವಂತ ಬಲದಿಂದ ಅಧಿಕಾರ ಸ್ವೀಕರಿಸುವಲ್ಲಿ ಯಾವುದೇ ಅನುಮಾನವಿಲ್ಲ. ಅದೇ ರೀತಿ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಸಹ ಜೆಡಿಎಸ್ ಜಯಭೇರಿ ಸಾಧಿಸುತ್ತದೆ. ಎಲ್ಲಾ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕಿದೆ ಎಂದರು. ಅಲ್ಲಿಪುರ ಗ್ರಾಮ ಪಂಚಾಯತಿಯಲ್ಲಿ ವ್ಯವಸಾಯ ಸಹಕಾರ ಸಂಘ ನಿಯಮಿತ ಸೊಸೈಟಿದು ಅಧ್ಯಕ್ಷರ ಎಲೆಕ್ಷನ್ ಇತ್ತು. ಈ ಎಲೆಕ್ಷನ್ ಮುಂಚೆ ನಿರ್ದೇಶಕರ ಎಲೆಕ್ಷನ್ ಆಗಿತ್ತು. ನಾವು ಮತ್ತು ಕಾಂಗ್ರೆಸ್ನವರು ಮೈತ್ರಿ ಮಾಡ್ಕೊಬಿಟ್ಟಿದ್ವಿ. ಅದರಲ್ಲಿ ನಮ್ಮ ಬೆಂಬಲಿಗರು ಎಲ್ಲನೂ ಒಳ್ಳೆ ಇದರಿಂದ ಗೆದ್ದು ಬಂದರು. ಅವ್ರಿಗೂ ಸ್ವಲ್ಪ ನಾವು ಸ್ವಲ್ಪ ಹತ್ರ ಅದರ 50-50 ಒಂದು ಸೂತ್ರ ಮಾಡ್ಕೊಬಿಟ್ಟಿದ್ವಿ. ಅದರಲ್ಲಿ ಈಗ ಎರಡೂವರೆ ವರ್ಷ ಅಧ್ಯಕ್ಷರಾಗಿ ನಮ್ಮ ಜಾತ್ಯತೀತ ಚಿಂತನೆಗಳ ಅಭ್ಯರ್ಥಿಯಾದ ಶ್ರೀಮಾನ್ ಮೀರ್ ಭೂಸೇರಜ ಅವರು ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಮೀರ್ ಮೊಹಮ್ಮದ್ ಹುಸೇನ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿ ಅವರು ಮಾತನಾಡಿ, ಸಹಕಾರ ಸಂಘಗಳು ಎಲ್ಲರ ಸಹಕಾರ ಪಡೆದು ಅಧಿಕಾರ ನಡೆಸುವ ಮೂಲಕ ರೈತರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಆಮೇಲೆ ಉಪಾಧ್ಯಕ್ಷರಾದಂಥ ಅವ್ರಿಗೂ ಕೂಡ ಇವತ್ತೇನು ನಮ್ಮ ರಾಷ್ಟ್ರೀಯ ನಮ್ಮ ರಾಜ್ಯ ನಾಯಕರಾದಂಥ ರೋಷನ್ ಅಬ್ಬಾಸ್ ಅವರ ನೇತೃತ್ವದಲ್ಲಿ ಹಾಗೂ ಇಲ್ಲಿ ಎಲ್ಲರ ನೇತೃತ್ವದಲ್ಲಿ ಏನು ನಡೆದಿರುವ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಪಕ್ಷದ ವತಿಯಿಂದ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇಲ್ಲಿವರೆಗೂ ಕೂಡ ರೋಷನ್ ಅಬ್ಬಾಸ್ ಅವರು ಭಾಳ ಹೇಳಿದ್ದಾರೆ. ಯಾಕೆಂದರೆ ಈ ಸೊಸೈಟಿಗಳು ಈಗಿನ ಕಾಲಕ್ಕೆ ಅಗತ್ಯತೆ ಇದೆ. ಈ ನಮ್ಮ ಕುಮಾರಸ್ವಾಮಿ ಅವರ ಕನಸು ಏನಿದೆ ರೈತರಿಗಾಗಿ ಅಂತ, ರೈತರು ಸಾಲ ಮನ್ನಾ ಆಗೋದಾದರೆ ಈ ಸೊಸೈಟಿಗಳಿಂದಲೇ ಹೆಚ್ಚಾಗಿ. ಯಾಕಂದರೆ ನ್ಯಾಷನಲೈಸ್ಡ್ ಬ್ಯಾಂಕಿಂದ ಜನ ಲೋನ್ ತೊಗೊಳೋಕ್ಕೆ ಆಗ್ತಾಯಿಲ್ಲ. ನಿಜವಾಗ್ಲೂ ಸಲೀಸಾಗಿ ಸಿಗೋದು ಅಂದರೆ ಸೊಸೈಟಿಗಳಿಂದ. ನಾನು ಕೂಡ ಒಬ್ಬ ಸೊಸೈಟಿ ಅಧ್ಯಕ್ಷನಾಗಿ ಅನುಭವದ ಮಾತು ಹೇಳ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ VSSN ನಿರ್ದೇಶಕರು, ತಾಲೂಕು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ನಾಜೀರ್, ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ನಟರಾಜ್, ಖಜಾಂಚಿ ಕೋಟೆ ಭಾಸ್ಕರ್, ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗ್ರಾಮ ಪಂಚಾಯಿತಿಗಳಲ್ಲಿ 5-6 ಸಾವಿರ ದುಡಿಯುತ್ತಿರುವ ಗುತ್ತಿಗೆ ನೌಕರರಿಗೆ ಕನಿಷ್ಠ ಕೂಲಿ ನಿಗದಿಗೊಳಿಸಬೇಕಾಗಿದೆ. ಗ್ರಾಮ ಪಂಚಾಯಿತಿಗಳಿಗೆ ತರುತ್ತಿರುವ ನೂತನ ಕಾಯ್ದೆ ವಾಪಸ್ಸಾಗಬೇಕು ಎಂದು ಒತ್ತಾಯಿಸಿ ಜನವರಿ 22ರಂದು ಸಂಘಟಿಸಿರುವ ಬೃಹತ್ ಪ್ರತಿಭಟನೆಗೆ ಅತಿ ಹೆಚ್ಚಿನ ಜನ ನೌಕರರು ಭಾಗವಹಿಸಬೇಕೆಂದು ಕರ್ನಾಟಕ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ನಾಡಗೌಡ ಚಿಕ್ಕಬಳ್ಳಾಪುರದಲ್ಲಿ ಕರೆ ನೀಡಿದರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾ ಸಮಿತಿ ವಿಸ್ತೃತ ಸಭೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಪತ್ರಕರ್ತರ ಭವನದಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ನಾಡಗೌಡ, ಗ್ರಾಮ ಪಂಚಾಯಿತಿಗಳಲ್ಲಿ ನೀಡುತ್ತಿರುವ 6 ಕಾಸು 3 ಕಾಸಿಗೆ ದುಡಿಯುತ್ತಿರುವ ಬಿಲ್ ಕಲೆಕ್ಟರ್, ವಾಟರ್ಮ್ಯಾನ್, ವೈರ್ಮ್ಯಾನ್, ಜವಾನ್, ಕಂಪ್ಯೂಟರ್ ಆಪರೇಟರ್ಗಳಿಗೆ ಕನಿಷ್ಠ ಕೂಲಿ ನಿಗದಿಗೊಳಿಸಬೇಕು. ಹಾಗಾಗಿ ಬೆಂಗಳೂರಿನಲ್ಲಿ ಜನವರಿ 22ಕ್ಕೆ ಬೃಹತ್ ಹೋರಾಟ ಕೈಗೆತ್ತಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯಲ್ಲಿ ಪ್ರತಿಯೊಬ್ಬ ನೌಕರರು ಪಾಲ್ಗೊಳ್ಳಬೇಕು ಎಂದು ಪಂಚಾಯಿತಿ ನೌಕರರಿಗೆ ಕರೆ ನೀಡಿದರು. ನಿಮ್ಮ ಸಂಘಕ್ಕೆ ನಾಯಕರು ಯಾರಿರಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡ್ತದೆ ಅಂತ. ಸರ್ಕಾರ ಯಾರು ತೀರ್ಮಾನ ಮಾಡ್ತಾ ಇದೆ? ಬಿಜೆಪಿ ಗವರ್ಮೆಂಟ್. ನಾಳೆ ಯಾರು ಗವರ್ಮೆಂಟ್ ಬರುತ್ತೋ ಗೊತ್ತಿಲ್ಲ. ನೀವು ಯಾರು ನಡೆಸ್ತೀರ ಗವರ್ಮೆಂಟ್ ಬರ್ತದೆ. ಇವತ್ತಿನ ಗವರ್ಮೆಂಟ್ ನಿಮ್ಮ ರಾಜ್ಯ ಸಂಘದ ಅಧ್ಯಕ್ಷ ಯಾರು ಇರಬೇಕು ಅಂತ ತೀರ್ಮಾನ ಮಾಡುತ್ತೆ. ನಾಡುಗಳು ಮತ್ತೊ ತಂದ್ರು ಯಾರನ್ನ ಯಾವಾಗ ಬಿಜೆಪಿ ಮುಖಂಡ ತಂದು ಈ ಸಂಘಕ್ಕೆ ಅಧ್ಯಕ್ಷ ಬಿಜೆಪಿ ಸಂಘದ ಅಧ್ಯಕ್ಷ ಆದ್ರೆ ಬಿಜೆಪಿ ಸರ್ಕಾರದ ಹೋರಾಟ ಮಾಡಿಸ್ತಾನ? 25,000 ರೂಪಾಯಿ ಕನಿಷ್ಠ ಕೂಲಿ ಕೊಡ್ಬೇಕು ಅಂತ ಹೇಳಿಸ್ತಾನ? ಪೆನ್ಷನ್ ಕೊಡ್ಬೇಕು ಅಂತ ಕೇಳೋಣ? ಸೊ ಇಂತ ಕಾನೂನನ್ನ ಮಾಡಕ್ಕೆ ನಮ್ಮ ಮೋದಿ ಸಾಹೇಬ್ ಹೊರಟಿಲ್ಲ. ಇದನ್ನ ಒಪ್ಪಬೇಕ ನಾವು? ನಾವು ಒಪ್ಪಿಲ್ಲ ಅಂತ ತೋರಿಸ್ಬೇಕ ಬೇಡ? ತೋರಿಸ್ಬೇಕು ಅಂದ್ರೆ ನಾವು ಬಿಜೆಪಿ ನಿಲ್ಲಬೇಕ ಬೇಡ? 22ನೇ ತಾರೀಕಿಗೆ ಅದೇ ಉದ್ದೇಶವನ್ನು ಇಟ್ಕೊಂಡು 44 ಕಾರ್ಮಿಕರ ನೌಕರರ ಕಾನೂನುಗಳನ್ನು ಎಲ್ಲ
ಕೊಡಿಸಲಿಕ್ಕೆ ಅವರು ತಯಾರಾಗಿದೆ. ಈಗ ನಾವೇನಾದ್ರೂ ಪ್ರತಿಭಟನೆ ಮಾಡಲಿಲ್ಲ ಅಂದ್ರೆ ನಾಳೆ ಅವು ಕಾನೂನು ಆಗಿ ನಿಮ್ ಕೈಗೆ ಬರ್ತಾವು, ಆಗ ನಾವು ನೀವು ಎಲ್ಲಿರ್ತೋ ಕೊಡ್ತೀವಿ. ಅದು ಕಾನೂನು ಹಾಕೊಂಡು ಜಾರಿ ಹಾಕೊಂಡು ಅಂದ್ರೆ 25ನೇ ತಾರೀಕಿನ ಹೋರಾಟ ಮಾಡಲೇಬೇಕು, ಎಲ್ಲರೂ ಬರಬೇಕು. ನಿಮ್ಮಲ್ಲಿ ನಮ್ಮ ಸಂಸ್ಕೃತಿ ಇದೆ, ನಾವೊಂದು ಇಬ್ರು ನೀರು ಕೊಡ್ತೇವೆ, ಇಬ್ಬರು ಹೋರಾಟಕ್ಕೆ ಹೋಗ್ಬೇಕು. ಅಂದ್ರಿಗೂ ಮುಂಚೆ ಹೋರಾಟ ಒಳ್ಳೇದಾಗಿರ್ಬೇಕು, ಸಣ್ಣವರ್ಗು ಒಳ್ಳೇದಾಗಿರ್ಬೇಕು. ವಿಸ್ತೃತ ಸಭೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಉಮೇಶ್, ಚಂದ್ರಪ್ಪ, ಜಿಲ್ಲಾಧ್ಯಕ್ಷ ಕೆಎನ್ ಪಾಪಣ್ಣ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.